ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ರಿಗಳಲ್ಲಿ ಕೆಲವು ವಸ್ತುಗಳನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಅಂದರೆ ಫ್ಯಾಕ್ಟ್ರಿಯಲ್ಲಿ ಬೀರನ್ನು ಹೇಗೆ ತಯಾರಿಸ್ತಾರೆ, ಅದೇ ರೀತಿ ಮಸ್ಕಿಟೋ ಕಾಯಿಲ್ಸನ್ನು ಹೇಗೆ ತಯಾರಿಸ್ತಾರೆ, ಸೋಪ್ಸನ್ನು ಹೇಗೆ ತಯಾರಿಸ್ತಾರೆ, ಅತ್ಯಂತ ಮುಖ್ಯವಾಗಿ ಆಕ್ಸಿಜನನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಅದೇ ರೀತಿ ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಆದ್ದರಿಂದ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಮಿಸ್ಟ್ರೀಸ್ ಫಾರ್ ಯು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೀರ್ ಮೇಕಿಂಗ್ ಬ್ರ್ಯಾಂಡ್ಗಳ ಆಧಾರದ ಮೇಲೆ ಒಂದೊಂದು ಬೀರನ್ನು ಒಂದೊಂದು ರೀತಿಯಾಗಿ ತಯಾರಿಸ್ತಾರೆ. ಅವರು ಹೇಗೆ ತಯಾರಿಸಿದರು, ಅದರಲ್ಲಿ ಬಳಸುವ ಮುಖ್ಯ ಪದಾರ್ಥಗಳು ಧಾನ್ಯ ಅಂದರೆ ಬಾರ್ಲಿ, ಕಾರ್ನ್, ರೈಸ್, ಆಪ್ಸ್, ಈಸ್ಟ್ ಮತ್ತು ಶುದ್ಧ ನೀರನ್ನು ಬಳಸ್ತಾರೆ. ಮೊದಲು ಈ ಧಾನ್ಯಗಳನ್ನು ಚೆನ್ನಾಗಿ ತೊಳೆದು ಅದನ್ನು ನೆನೆಸಾಕ್ತಾರೆ. ಆನಂತರ ಅವುಗಳನ್ನು ಪುಡಿ ಮಾಡ್ತಾರೆ. ಆ ಪುಡಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ತಾರೆ. ಆನಂತರ ಅದನ್ನು ಫಿಲ್ಟರ್ ಮಾಡ್ತಾರೆ. ಈ ಫಿಲ್ಟರ್ ಪ್ರೊಸೆಸ್ನಲ್ಲಿ ಉಳಿದ ವಸ್ತುಗಳನ್ನು ದನಗಳಿಗೆ ಮೇವಿನ ರೂಪದಲ್ಲಿ ಕೊಡ್ತಾರೆ. ಆನಂತರ ಅದನ್ನು ಕುದಿಸುತ್ತಾರೆ. ಇಲ್ಲೇ ರುಚಿಗೆ ತಕ್ಕಂತೆ ಆಪ್ಸ್ಗಳನ್ನು ಬಳಸ್ತಾರೆ. ಆನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಲ್ ಮಾಡಿ ಫಾರ್ಮೆಂಟೇಷನ್ಗಾಗಿ ಇಡ್ತಾರೆ. ಈ ರೀತಿ ಫಾರ್ಮೆಂಟೇಷನ್ಗಾಗಿ ಇಟ್ಟ ತೊಟ್ಟಿ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಬೀರ್ ಶೇಖರಣೆಯಾಗುತ್ತೆ. ಈ ಪ್ರೊಸೆಸ್ ಕೇವಲ ಒಂದು ದಿನದಲ್ಲಿ ಆಗೋದಿಲ್ಲ, ಇದಕ್ಕೆ ಕೆಲವು ದಿನಗಳ ಸಮಯ ಬೇಕಾಗುತ್ತೆ. ಆನಂತರ ಶೇಖರಿಸಿದ ಬೀರನ್ನು ಸ್ಟೋರ್ ಮಾಡ್ತಾರೆ. ಮತ್ತೆ ಶೇಖರಿಸಿದ ಬೀರನ್ನು ಫಿಲ್ಟರ್ ಮಾಡ್ತಾರೆ. ಆನಂತರ ಬಾಟಲ್ಗಳಲ್ಲಿ ತುಂಬಿಸಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಈ ರೀತಿ ಗ್ಲಾಸ್ ಬಾಟಲ್ಸನ್ನು ಹೇಗೆ ತಯಾರಿಸ್ತಾರೆ ಅನ್ನೋ ವಿಡಿಯೋವನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಆ ವಿಡಿಯೋಗೆ ಸಂಬಂಧಪಟ್ಟಂಥ ಲಿಂಕನ್ನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ, ಒಂದು ಬಾರಿ ನೋಡಿ. ಈ ರೀತಿ ಬೀರ್ ಬಾಟಲ್ಸನ್ನು ತಯಾರಿಸಿದ ನಂತರ ಅದಕ್ಕೆ ಈ ರೀತಿಯಾಗಿ ಬೀರನ್ನು ಫಿಲ್ ಮಾಡ್ತಾರೆ. ಆ ಪ್ರೊಸೆಸನ್ನು ಒಂದು ಬಾರಿ ನೋಡಿ. ನೀವು ಜಿಲೇಬಿಯನ್ನು ತಿಂದೇ ಇರ್ತೀರಾ, ಬೇಕರಿಗಳಲ್ಲಿ ಸ್ಟ್ರೀಟ್ಗಳಲ್ಲಿ ಇವುಗಳನ್ನು ಮಾಡ್ತಾರೆ. ಇದನ್ನು ಮೈದಾ ಮತ್ತು ಸಕ್ಕರೆಯಿಂದ ಮಾಡ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಕೈಯಿಂದ ಜಿಲೇಬಿಗಳನ್ನು ಮಾಡೋದನ್ನು ನೋಡಿರ್ತೀವಿ. ಆದರೆ ದೊಡ್ಡ ದೊಡ್ಡ ಸ್ವೀಟ್ ಶಾಪ್ನಲ್ಲಿ ಜಿಲೇಬಿಗಳನ್ನು ಯಂತ್ರಗಳ ಸಹಾಯದಿಂದ ಮಾಡ್ತಾರೆ. ಈ ಜಿಲೋಬಿ ತಯಾರಿಕೆಗೆ ಬೇಕಾದ ಮಿಶ್ರಣವನ್ನು ಯಂತ್ರಕ್ಕೆ ಹಾಕಿ ನಮಗೆ ಯಾವ ಪ್ಯಾಟ್ರನ್ನಲ್ಲಿ ಜಿಲೋಬಿ ಬೇಕೋ ಆ ರೀತಿ ಸೆಟ್ ಮಾಡಿ ಅದೇ ಶೇಪ್ನಲ್ಲಿ ಜಿಲೇಬಿಯನ್ನು ಬಿಡ್ತಾರೆ. ನೀವು ಬೇಕರಿಗಳಲ್ಲಿ ತಿನ್ನೋ ಆಲ್ಮೋಸ್ಟ್ ಜಿಲೇಬಿಯೆಲ್ಲ ಈ ರೀತಿ ಯಂತ್ರಗಳಿಂದನೇ ತಯಾರಿಸ್ತಾರೆ. ಮಸ್ಕಿಟೋ ಕಾಯಿಲ್ಸ್ ಮೇಕಿಂಗ್. ಈ ಮಸ್ಕಿಟೋ ಕಾಯಿಲ್ಸ್ ಅನ್ನು ತಯಾರಿಸಲು ಮುಖ್ಯವಾಗಿ ನಾಲ್ಕು ವಸ್ತುಗಳು ಬೇಕಾಗುತ್ತೆ. ನೀಲಗಿರಿ ಎಲೆಗಳ ಪುಡಿ, ಕ್ರಿಸ್ಟೋನೆಲ್ಲಾಸ್ ಪೌಡರ್, ಟರ್ಮರಿಕ್ ಪೌಡರ್, ಕೋಕೋನೆಟ್ ಶೆಲ್ ಪೌಡರ್. ಮೊದಲು ಈ ಎಲ್ಲ ಪೌಡರ್ಸನ್ನು ಯಂತ್ರಗಳ ಸಹಾಯದಿಂದ ಮಿಕ್ಸ್ ಮಾಡ್ತಾರೆ. ಆನಂತರ ಅದಕ್ಕೆ ಸೊಳ್ಳೆಗಳನ್ನು ಸಾಯಿಸುವ ಕೆಮಿಕಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದ ಬಣ್ಣವನ್ನು ಸೇರಿಸ್ತಾರೆ. ಆನಂತರ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾರೆ. ಆನಂತರ ಆ ಮಿಶ್ರಣವನ್ನು ಯಂತ್ರಗಳ ಸಹಾಯದಿಂದ ಶೀಟ್ಸ್ ರೀತಿ ಮಾಡಿ ಅದನ್ನು ಕಟ್ ಮಾಡ್ತಾರೆ. ಆನಂತರ ಸ್ಟ್ಯಾಂಪಿಂಗ್ ಮಿಷಿನ್ನಲ್ಲಿ ಕಾಯಿಲ್ಸ್ ರೂಪದಲ್ಲಿ ಅದನ್ನು ಪಂಚ್ ಮಾಡ್ತಾರೆ. ಈ ರೀತಿ ಪಂಚ್ ಮಾಡಿದ ಕಾಯಿಲ್ಸನ್ನು 5-6 ಗಂಟೆಗಳ ಕಾಲ ಒಂದು ರೂಮ್ನಲ್ಲಿ ಇಟ್ಟು ಹೀಟ್ ಮಾಡ್ತಾರೆ. ಆಗ ಅವು ಪೂರ್ತಿಯಾಗಿ ಡ್ರೈ ಆಗುತ್ತೆ. ಆನಂತರ ಅದಕ್ಕೆ ಕ್ವಾಲಿಟಿ ಟೆಸ್ಟ್ ಮಾಡಿ ಮೆಟಲ್ ಸ್ಟ್ಯಾಂಡ್ಸನ್ನು ಇಟ್ಟು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. ಹೌ ಟು ಮೇಕ್ ಸೋಪ್. ಸೋಪ್ ತಯಾರಿಕೆ ಅನ್ನೋದು ಒಂದೊಂದು ಬ್ರ್ಯಾಂಡ್ ಒಂದೊಂದು ರೀತಿಯಾಗಿ ತಯಾರಿಸುತ್ತೆ. ಮೊದಲು ಸೋಪ್ ತಯಾರಿಕೆಗೆ ಮೇಕೆ ಹಾಲನ್ನು ತೆಗೆದುಕೊಳ್ತಾರೆ. ಆನಂತರ ಕೆಲವು ರೀತಿಯಾದಂತಹ ಫುಡ್ ಗ್ರೇಡ್ ಬಟರ್ಸನ್ನು ತಗೊಳ್ತಾರೆ. ಉದಾಹರಣೆಗೆ ಕೋಕೋ ಬಟರ್, ಕೋಕೋನೆಟ್ ಬಟರ್, ಸೋಯಾಬೀನ್ಸ್ ಬಟರ್, ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕಾಯಿಸ್ತಾರೆ. ಆನಂತರ ಅದು ಲಿಕ್ವಿಡ್ ರೂಪಕ್ಕೆ ಬಂದ ನಂತರ ಕೆಲವು ಆಯಿಲ್ಸನ್ನು ಮಿಕ್ಸ್ ಮಾಡ್ತಾರೆ. ಉದಾಹರಣೆಗೆ ಆಲಿವ್ ಆಯಿಲ್ ಮತ್ತು ಕಾಸ್ಟರ್ ಆಯಿಲ್. ಆನಂತರ ಅದರ ಜೊತೆ ಲೇ ಪೌಡರ್ ಮತ್ತು ಹಾಲನ್ನು ಮಿಕ್ಸ್ ಮಾಡ್ತಾರೆ. ಅದೇ ರೀತಿ ಅವರಿಗೆ ಬೇಕಾದ ಬಣ್ಣವನ್ನು ಮಿಕ್ಸ್ ಮಾಡಿ ಅದರ ಜೊತೆ ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಅದನ್ನು ಅಚ್ಚುಗಳಲ್ಲಿ ಹಾಕಿ ಗಟ್ಟಿಯಾಗೋ ರೀತಿ ಮಾಡ್ತಾರೆ.
ನಂತರ ಅದನ್ನು ಅವರಿಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿ ಅದರ ಮೇಲೆ ಸೀಲ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಾರೆ ಇನ್ನು ಫ್ಯಾಕ್ಟರಿಗಳಲ್ಲಿ ಕೂಡ ವೇಗವಾಗಿ ಈ ಸೋಪ್ಗಳನ್ನು ಯಂತ್ರಗಳು ತಯಾರಿಸುತ್ತೆ ಅದನ್ನ ಒಂದು ಬಾರಿ ನೀವೇ ನೋಡಿ ಆಕ್ಸಿಜನ್ ಮೇಕಿಂಗ್ ಪ್ರೋಸೆಸ್ ಈಗ ಆಕ್ಸಿಜನ್ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಆಕ್ಸಿಜನ್ ಕಾರಣದಿಂದ ತುಂಬಾ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಈ ಕರೋನಾ ವೈರಸ್ ನಿಂದ ಈಗ ನಾವು ಈ ಆಕ್ಸಿಜನ್ ಅನ್ನು ಹೇಗೆ ತಯಾರಿಸುತ್ತಾರೆ ಅಂತ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಆಕ್ಸಿಜನ್ ಅನ್ನು ವಾತಾವರಣದಲ್ಲಿ ಇರುವ ಗಾಳಿಯಿಂದ ತಯಾರಿಸುತ್ತಾರೆ ನಮ್ಮ ವಾತಾವರಣದಲ್ಲಿ 78% ನೈಟ್ರೋಜನ್ 21% ಆಕ್ಸಿಜನ್ 0.9% ಆರ್ಗಾನ್ 0.1% ಅದರ್ ಗ್ಯಾಸಸ್ ಇರುತ್ತೆ ಅಂದ್ರೆ ಕಾರ್ಬನ್ ಡೈ ಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ವಾಟರ್ ವೇಪರ್ ಮತ್ತು ಓ3 ಇರುತ್ತೆ ಮೊದಲು ಈ ಗಾಳಿಯಲ್ಲಿ ಇರುವ ಎಲ್ಲಾ ಗ್ಯಾಸ್ ಅನ್ನು ಬೇರೆ ಮಾಡಲು ಗಾಳಿಯನ್ನ ಫಿಲ್ಟರ್ ಮಾಡುತ್ತಾರೆ ಇದರಿಂದ ಗಾಳಿಯಲ್ಲಿ ಇರುವ ಡಸ್ಟ್ ಪಾರ್ಟಿಕಲ್ ಎಲ್ಲ ಫಿಲ್ಟರ್ ಆಗುತ್ತೆ ಈಗ ಗಾಳಿಯಲ್ಲಿ ಇರುವ ಧೂಳೆಲ್ಲ ಹೋಗಿ ಕೇವಲ ಗ್ಯಾಸ್ ಮಾತ್ರ ಉಳಿಯುತ್ತೆ ಈಗ ಈ ಗ್ಯಾಸ್ ಅನ್ನು ಕಂಪ್ರೆಸ್ ಮಾಡುತ್ತಾರೆ ಆನಂತರ ಕಂಪ್ರೆಸ್ ಮಾಡಿದ ಗಾಳಿಯನ್ನ ಪ್ಯೂರಿಫಿಕೇಶನ್ ಯೂನಿಟ್ ಗೆ ಕಳಿಸುತ್ತಾರೆ ಅಲ್ಲಿ ಈ ಗ್ಯಾಸ್ ನಿಂದ ನೀರು ಕಾರ್ಬನ್ ಡೈ ಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಸ್ ಅನ್ನು ಬೇರೆ ಮಾಡುತ್ತಾರೆ ನಂತರ ಉಳಿದ ಗ್ಯಾಸ್ ಅನ್ನು ದ್ರವ ರೂಪಕ್ಕೆ ತರಲು -173 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋ ಡ್ರೈ ಐಸ್ ಬಾಕ್ಸ್ ನಲ್ಲಿ ಲೋಡ್ ಮಾಡುತ್ತಾರೆ ಆಗ ಆ ಗ್ಯಾಸ್ ಎಲ್ಲ ಲಿಕ್ವಿಡ್ ರೂಪಕ್ಕೆ ಬರುತ್ತೆ ಈಗ ಅದರಲ್ಲಿರುವ ಉಳಿದ ಗ್ಯಾಸಸ್ ಅನ್ನು ಬೇರೆ ಮಾಡಲು ಡಿಸ್ಟಿಲೇಷನ್ ಟ್ಯಾಂಕ್ ಗೆ ಕಳಿಸುತ್ತಾರೆ ಇಲ್ಲಿ ಪ್ರತಿ ಗ್ಯಾಸ್ ನ ಡೆನ್ಸಿಟಿ ಬೇರೆ ಬೇರೆಯಾಗಿರುತ್ತೆ ಇದರಿಂದ ಈ ಡಿಸ್ಟಿಲೇಷನ್ ಟ್ಯಾಂಕ್ ನಲ್ಲಿ ತುಂಬಿದ ಲಿಕ್ವಿಡ್ ಏರ್ ನಲ್ಲಿ ಇರುವ ಗ್ಯಾಸ್ ಎಲ್ಲ ಅದರ ಡೆನ್ಸಿಟಿಗೆ ತಕ್ಕಂತೆ ಆ ಟ್ಯಾಂಕ್ ನಲ್ಲಿ ಬೇರೆ ಬೇರೆ ಚೇಂಬರ್ ನಲ್ಲಿ ಸ್ಟೋರ್ ಆಗುತ್ತೆ ಈ ರೀತಿ ಆಕ್ಸಿಜನ್ ಡೆನ್ಸಿಟಿ ಹೆಚ್ಚಾಗಿ ಇರೋದ್ರಿಂದ ಆ ಟ್ಯಾಂಕ್ ನಲ್ಲಿ ಆಕ್ಸಿಜನ್ ಎಲ್ಲ ತಳಭಾಗಕ್ಕೆ ಸೇರುತ್ತೆ ಇನ್ನು ಆಕ್ಸಿಜನ್ ಮೇಲೆ ಆರ್ಗಾನ್ ಸ್ಟೋರ್ ಆಗುತ್ತೆ ಅದರ ಮೇಲೆ ಲಿಕ್ವಿಡ್ ನೈಟ್ರೋಜನ್ ಸ್ಟೋರ್ ಆಗುತ್ತೆ ಈ ರೀತಿಯಾಗಿ ಆಕ್ಸಿಜನ್ ಅನ್ನು ತಯಾರಿಸುತ್ತಾರೆ ನಂತರ ಅವುಗಳನ್ನು ಸಿಲಿಂಡರ್ ನಲ್ಲಿ ಅಥವಾ ದೊಡ್ಡ ದೊಡ್ಡ ಟ್ಯಾಂಕರ್ ಗಳಲ್ಲಿ ತುಂಬಿಸುತ್ತಾರೆ ಆನಂತರ ಉಳಿದ ಗ್ಯಾಸಸ್ ಅನ್ನು ಕೂಡ ಬಳಸಿಕೊಳ್ಳುತ್ತಾರೆ ಆರ್ಗಾನ್ ಗ್ಯಾಸ್ ಅನ್ನು ಇಂಡಸ್ಟ್ರಿಯಲ್ ಪರ್ಪಸ್ ಗಾಗಿ ಬಳಸುತ್ತಾರೆ ಅಂದ್ರೆ ವೆಲ್ಡಿಂಗ್ ಆಗಿ ಬಳಸುತ್ತಾರೆ ಇನ್ನು ನೈಟ್ರೋಜನ್ ಗ್ಯಾಸ್ ಅನ್ನು ಫರ್ಟಿಲೈಜರ್ಸ್ ಹಾಗೂ ಫುಡ್ ಪ್ಯಾಕಿಂಗ್ ಇಂಡಸ್ಟ್ರಿಯಲ್ಲಿ ಬಳಸುತ್ತಾರೆ ಹೌದು ನೀವು ತಿನ್ನೋ ಚಿಪ್ಸ್ ಮತ್ತು ಕುರ್ಕುರೆ ಪ್ಯಾಕ್ ಒಳಗೆ ಇರೋದು ಗಾಳಿಯಲ್ಲ ನೈಟ್ರೋಜನ್ ಗ್ಯಾಸ್ ಈ ನೈಟ್ರೋಜನ್ ಗ್ಯಾಸ್ ನಿಂದ ಆಹಾರ ವಸ್ತುಗಳಿಗೆ ಬ್ಯಾಕ್ಟೀರಿಯಾ ಬೀಳೋದಿಲ್ಲ ಅದೇ ರೀತಿ ಹೆಚ್ಚು ದಿನ ಫ್ರೆಶ್ ಆಗಿ ಇರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ನಮ್ಮ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಜೈ ಹಿಂದ್